ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇವತ್ತು ಒಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಸಂಚಿಕೆಯ ಶೀರ್ಷಿಕೆ ಅಣ್ಣನ ನೆನಪು. ಹೌದು, ಇವತ್ತು ಏಪ್ರಿಲ್ 12ನೇ ತಾರೀಕು. ನಮ್ಮೆಲ್ಲರ ಪ್ರೀತಿಯ ಅಣ್ಣ ರಾಜಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು ದೇಹತ್ಯಾಗ ಮಾಡಿದಂಥ ದಿನ 2006ನೇ ಇಸ್ವಿ ಏಪ್ರಿಲ್ 12ನೇ ತಾರೀಕು ಇಡೀ ಕನ್ನಡ ನಾಡನ್ನು ಶೋಕ ಸಾಗರದಲ್ಲಿ ಮುಳುಗಿಸಿ ಅಣ್ಣ ಅವರು ತಿರುಗಿ ಬಾರದ ಲೋಕಕ್ಕೆ ಹೊರಟು ಹೋದರು. ಇವತ್ತು ಅವರ 16ನೇ ವರ್ಷದ ಪುಣ್ಯತಿಥಿ. ನೋಡಿ, ಅಣ್ಣ ಅಂತ ರಾಜ್ಕುಮಾರ್ ಅವರನ್ನು ಇಡೀ ಕನ್ನಡ ನಾಡು ಕರೀತು. ಸಾಮಾನ್ಯವಾಗಿ ಒಬ್ಬ ಕಲಾವಿದ ಕಣ್ಮರೆಯಾದ ಮೇಲೆ ಆತನ ಬಗೆಗಿನ ಮಾತುಕತೆ, ಪ್ರೀತಿ, ವಿಶ್ವಾಸ, ವರ್ಚಸ್ಸು ಇತ್ಯಾದಿ ಎಲ್ಲ ದಿನೇ ದಿನೇ ಕ್ಷೀಣವಾಗೋದನ್ನು ನೋಡ್ತೀವಿ. ಆದರೆ ರಾಜ್ಕುಮಾರ್ ಅವರು ಈ ಮಾತಿಗೆ ಒಂದು ಅಪವಾದವಾಗಿದ್ದಾರೆ. ಯಾಕೆಂದರೆ ಈ 16 ವರ್ಷಗಳಲ್ಲಿ ದಿನೇ ದಿನೇ ಅವರ ವರ್ಚಸ್ಸು ಮತ್ತಷ್ಟು ವೃದ್ಧಿ ಆಗ್ತಾ ಇದೆ. ಯಾಕೆ ಹಾಗಾಗುತ್ತೆ ಅಂದರೆ ಅವರ ವ್ಯಕ್ತಿತ್ವ ಅಂಥದ್ದು. ಒಬ್ಬ ಕಲಾವಿದನ ವಿಚಾರದಲ್ಲಿ ಅದು ನಾಟಕ ರಂಗ ಇರಬಹುದು ಅಥವಾ ಸಿನಿಮಾ ಇರಬಹುದು, ಮೊದಲನೆಯದಾಗಿ ಅಪಸ್ವರ ಕೇಳಿ ಬರೋದೇ ಹೆಣ್ಣುಗಳ ವಿಚಾರದಲ್ಲಿ. ನೋಡಿ, ಎಷ್ಟೋ ಜನ ತಮ್ಮ ಕಲಾ ಬದುಕಿಗೋಸ್ಕರ ಮತ್ತೆ ಮದುವೆಗಳನ್ನು ಮಾಡ್ಕೊಂಡಿರ್ತಾರೆ, ಒಂದಕ್ಕಿಂತ ಹೆಚ್ಚು ಮದುವೆಗಳನ್ನು ಮಾಡ್ಕೊಂಡಿರ್ತಾರೆ, ಬೇರೆ ಬೇರೆ ರೀತಿಯ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ. ಇಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡಬಹುದು. ಯಾವಾಗ ಒಬ್ಬ ಪುರುಷ, ಅದರಲ್ಲಿಯೂ ಒಬ್ಬ ವಿವಾಹಿತ ಪುರುಷ, ತನ್ನ ಮದುವೆ ಆಚೆಗೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತಾನೋ ಆಗ ಆತ ತನ್ನ ಪತ್ನಿಗೆ ಸಾಮಾನ್ಯವಾಗಿ ಸುಳ್ಳು ಹೇಳ್ತಾ ಹೋಗ್ತಾನೆ ಅಥವಾ ತನ್ನ ಪತ್ನಿಯನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾನೆ. ಆದರೆ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಅವರು ಚಿತ್ರರಂಗಕ್ಕೆ ಬರುವ ಮೊದಲೇ ವಿವಾಹವಾಗಿದ್ದರು. ಜೊತೆಗೆ ಬೇಡರ ಕಣ್ಣಪ್ಪ ಚಿತ್ರದ ನಂತರ ಅವರು ಮದ್ರಾಸಿನಲ್ಲಿಯೇ ನೆಲೆಸಬೇಕಾಗಿ ಬಂದಾಗ ಪಾರ್ವತಮ್ಮನವರನ್ನು ಕರ್ಕೊಂಡು ಹೋಗಿ ಅಲ್ಲಿ ನೆಲೆಸಿದ್ರು. ಅಂದರೆ ಇಡೀ ತಮ್ಮ ಚಿತ್ರ ಜೀವನದುದ್ದಕ್ಕೂ ರಾಜ್ಕುಮಾರ್ ಅವರು ಪತ್ನಿಯ ಜೊತೆಯಲ್ಲಿಯೇ ಇದ್ದರು. ತಮ್ಮ 212 ಚಿತ್ರಗಳ ಪ್ರಯಾಣದಲ್ಲಿ ತಮ್ಮ ಪತ್ನಿಯನ್ನು ಜೊತೆಯಲ್ಲೇ ಇಟ್ಕೊಂಡಿದ್ದರು. ಹಾಗಾಗಿ ಪಾರ್ವತಮ್ಮನವರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಏನೂ ಇಲ್ಲ. ನಾವು ಹಿಂದೆ ಒಂದು ಸಂಚಿಕೆಯನ್ನು ಮಾಡಿದ್ವಿ, ನಾಯಕಿಯರು ಕಂಡ ನಟ ಸಾರ್ವಭೌಮ ಅಂತ. ಅದರಲ್ಲಿ ಕನ್ನಡ ಚಿತ್ರರಂಗದ ಬೇರೆ ಬೇರೆ ನಾಯಕಿಯರು, ನೋಡಿ, ಅವತ್ತಿನ ಕಾಲದ ಪಂಡ್ರಿವಾಯಿಯವರು, MV ರಾಜಮ್ಮ, BI ಜಯಮ್ಮನವರು, ಜಯಂತಿ, ಭಾರತಿ, ಆರತಿ, ಮಾಧವಿ, ಸರಿತಾ, ಹೀಗೆ ಎಲ್ಲ ತಲೆಮಾರಿನ ನಾಯಕಿಯರು ತಮ್ಮ ನೆಚ್ಚಿನ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಏನು ಹೇಳ್ತಾರೆ ಅದೆಲ್ಲವನ್ನು ಹೇಳಿದ್ವು. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದ್ವು. ಅವರ ನಿಜ ಜೀವನದ ನಾಯಕಿ ಪಾರ್ವತಮ್ಮನವರು ಅವರಿಗೆ ತಮ್ಮ ಪತಿಯ ಯಾವುದೇ ವಿಚಾರದಲ್ಲಿ ತಕರಾರು ಇಲ್ಲ ಅಂದಮೇಲೆ ನಾವು ನೀವು ಯಾಕೆ ಅಲ್ಲಿ ಇಲ್ಲ ಸಲ್ಲದನ್ನು ಮಾತಾಡಬೇಕು ಅಂತ. ಇವತ್ತು ಅದಕ್ಕೆ ಪೂರಕವಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ. PG ಶ್ರೀನಿವಾಸ ಮೂರ್ತಿಯವರು, ಕನ್ನಡ ಚಲನಚಿತ್ರ ಪತ್ರಿಕೋದ್ಯಮದ ಭೀಷ್ಮ ಅವರು, 1953ರಲ್ಲಿ, ಅಂದರೆ ರಾಜ್ಕುಮಾರ್ ಅವರು ಇನ್ನೂ ಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲೇ ನಾಟಕ ರಂಗದಲ್ಲಿದ್ದಾಗಲೇ ಅವರ ಪರಿಚಯ ಆಗುತ್ತೆ. ಅದಾದ ಮೇಲೆ ಶ್ರೀನಿವಾಸ ಮೂರ್ತಿಯವರು ಸಹ ಮದ್ರಾಸಿಗೆ ಹೋಗಿ ನೆಲೆಸ್ತಾರೆ. ವಾರಕ್ಕೆ 2 ಬಾರಿ ರಾಜ್ಕುಮಾರ್ ಅವರ ಜೊತೆಯ ಒಡನಾಟದಲ್ಲಿ ಇದ್ದವರು. ಅವರು ಒಮ್ಮೆ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದಾಗ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮನವರು ಇರ್ತಾರೆ, ಅದೇ ಸ್ಥಳದಲ್ಲಿ ಶ್ರೀನಿವಾಸ ಮೂರ್ತಿಯವರು ಇರ್ತಾರೆ. ನೋಡಿ, ಆಗಿನ್ನೂ ರಾಜ್ಕುಮಾರ್ ಅವರಿಗೆ ಅಂಥ ಕೀರ್ತಿ ಏನೂ ಬಂದಿರೋದಿಲ್ಲ. ಆರಂಭದ ದಿನಗಳು, ಚಿತ್ರಗಳಿಲ್ಲದೆ ಅವರು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದ ದಿನಗಳು. ಅಂಥ ದಿನಗಳಲ್ಲೇ 2 ಯುವತಿಯರು ಆ ನಾಟಕದ ಕ್ಯಾಂಪಿಗೆ ಬರ್ತಾರೆ. ಸುಂದರ ಯುವತಿಯರು ಬಂದವರು ಹೇಳ್ತಾರೆ, ನಮಗೆ ನಿಮ್ಮ ಅಭಿನಯ ಇಷ್ಟ, ನಿಮ್ಮ ವ್ಯಕ್ತಿತ್ವ ಇಷ್ಟ. ಆಯಿತು, ಸಂತೋಷ ಅಂತಾರೆ. ಆದರೆ ನಾವು ನಿಮಗೆ ಮನಸೋತಿದ್ದೀವಿ, ನಾವು ನಿಮ್ಮನ್ನೇ ಮದುವೆ ಮಾಡ್ಕೋತೀವಿ ಅಂತ ಹೇಳ್ತಾರೆ. ನೋಡಿ, ಸಿನಿಮಾ ರಂಗದಲ್ಲಿ, ನಾಟಕ ರಂಗದಲ್ಲಿ ಇಂಥ ಅವಕಾಶಗಳು ಸಿಕ್ಕಿದಾಗ ಅದರ ದುರ್ಬಳಕೆ ಮಾಡ್ಕೊಳ್ಳೋರೇ ಹೆಚ್ಚು. ಆದರೆ ರಾಜ್ಕುಮಾರ್ ಅವರು ನೇರವಾಗಿ ಹೇಳ್ತಾರೆ, ನನಗೆ ಮದುವೆ ಆಗಿದೆ, ನನ್ನ ಪತ್ನಿ ಇಲ್ಲೇ ಇದ್ದಾಳೆ, ನಾನು ಅಂಥದ್ದನ್ನೆಲ್ಲ ಇಷ್ಟಪಡೋನಲ್ಲ, ದಯವಿಟ್ಟು ನಿಮ್ಮ ವರ್ತನೆಯನ್ನು ತಿದ್ದುಕೊಳ್ಳಿ ಅಂತ. ಆಮೇಲೆ ಪಾರ್ವತಮ್ಮನವರೇ ಆ ಹುಡುಗಿಯರಿಗೆ ಬುದ್ಧಿ ಹೇಳಿ ಕಳಿಸ್ತಾರೆ. ಇದನ್ನು PG ಶ್ರೀನಿವಾಸ ಮೂರ್ತಿಯವರೇ ಒಂದು ಕಡೆಯಲ್ಲಿ ದಾಖಲಿಸಿದ್ದಾರೆ. ಇಂಥದ್ದೇ ಇನ್ನೊಂದು ಪ್ರಕರಣ ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲೇ ನಡೆಯುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಬಳಿಗೆ ಒಂದು ಕಾಲೇಜು ಹುಡುಗಿಯರ ತಂಡ ಬರುತ್ತೆ. ಅವರ ಬೇಡಿಕೆ ಏನಪ್ಪ ಅಂದರೆ, ನಮ್ಮ ನೆಚ್ಚಿನ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣ ಅವರು, ಅವರನ್ನು ನಾವು ಬೆತ್ತಲೆಯಾಗಿ ನೋಡಬೇಕು ಅಂತ. ನೋಡಿ, ಮಹಾಸತಿ ಅನುಸೂಯ ಚಿತ್ರದಲ್ಲಿ ಹೇಗೆ ತ್ರಿಮೂರ್ತಿಗಳು ಅನುಸೂಯೆ ನಿರ್ವಾಣದಲ್ಲಿ ನಮಗೆ ಭಿಕ್ಷೆಯನ್ನು ನೀಡಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸ್ತಾರೋ, ಹಾಗೆ ಇಲ್ಲಿ ಹುಡುಗಿಯರು ರಾಜ್ಕುಮಾರ್ ಅವರನ್ನು ನಗ್ನರಾಗಿ ನೋಡಬೇಕು ಅಂತ ಆಸೆ ಪಡ್ತಾರೆ. ಆದರೆ ಪಾರ್ವತಮ್ಮನವರು ಹೇಳ್ತಾರೆ, ಆ ರೀತಿ ಮಾಡೋದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ, ಅದು ಬೇಡ. ನಿಮಗೆ ಅವರ ಶರೀರವನ್ನು ನೋಡಬೇಕು ಅಂತ ಆಸೆ ಇದ್ದರೆ ಈ ಚೌಕಟ್ಟಿನೊಳಗೆ ನಿಮಗೆ ಅವರ ಶರೀರವನ್ನು ನಾನು ತೋರಿಸ್ತೀನಿ ಅಂತ ಹೇಳಿ ರಾಜ್ಕುಮಾರ್ ಅವರ ಮನ ಒಲಿಸಿ ಅವರು ಒಂದು ನಿಕ್ಕರ್ ತೊಟ್ಟು ಆ ಹುಡುಗಿಯರ ಮುಂದೆ ಬಂದು ತಮ್ಮ ದೇಹ ಪ್ರದರ್ಶನವನ್ನು ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಯಾವ ಹೆಣ್ಣು ಇದಕ್ಕೆಲ್ಲ ಒಪ್ತಾಳೆ ಹೇಳಿ ಸ್ವಾಮಿ? ಪಾರ್ವತಮ್ಮನವರ ಬಗ್ಗೆ ಬೇಕಾದಷ್ಟು ಇಲ್ಲ ಸಲ್ಲದನ್ನು ಅನೇಕ ಪತ್ರಿಕೆಗಳು ಬರೆದಿದ್ದಾವೆ. ಹಾಗೆ ಬರೆಯೋದಕ್ಕೆ ಅವರು ಆ ಪತ್ರಕರ್ತರ ಜೊತೆ ನಡೆದುಕೊಂಡ ರೀತಿ ಕಾರಣ ಇರಬಹುದು, ಅಥವಾ ಕನ್ನಡ ಚಲನಚಿತ್ರರಂಗದ ನಿರ್ಮಾಪಕರು, ವಿತರಕರು ಇತ್ಯಾದಿಯಾಗಿ ಅನೇಕರ ವಿಚಾರದಲ್ಲಿ ಅವರು ನಡೆದುಕೊಂಡಿರುವ ರೀತಿ ಕೂಡ ಕಾರಣ ಆಗಿರಬಹುದು. ಹಾಗೆ ನಡ್ಕೊಳ್ಳೋದಕ್ಕೆ ಏನು ಕಾರಣ? ರಾಜ್ಕುಮಾರ್ ಅವರು ಜಾತಿಯಿಂದ ಈಡಿಗ ಸಮುದಾಯದವರು. ಅದು ಒಂದು ಕೆಳವರ್ಗದ ಜಾತಿ ಎನ್ನುವಂಥ ಒಂದು ಅಭಿಪ್ರಾಯ ಆವತ್ತಿತ್ತು. ತಮ್ಮ ಜಾತಿಯ ಕಾರಣಕ್ಕೆ ಅವರು ಎಷ್ಟೋ ಅವಮಾನವನ್ನು ಸಹಿಸಿದ್ದಾರೆ, ಎಷ್ಟೋ ಪಾತ್ರಗಳನ್ನು ಅವರಿಗೆ ಕೊಡಬಾರ್ದು ಅಂತ ಒಂದು ಷಡ್ಯಂತ್ರ ನಡೆದಿದ್ದಿದೆ. ಅದೆಲ್ಲವನ್ನು ಜಯಿಸಿ ಅವ್ರ ಮೇಲೆ ಬಂದರು. ರಾಜ್ಕುಮಾರ್ ಅವರು ಯಾರ ಮನೆಯಲ್ಲಿ ಬೇಕಾದರೂ ನಿಸ್ಸಂಕೋಚವಾಗಿ ಹೋಗಿ ಊಟ ಮಾಡ್ತಾಯಿದ್ರು. ಯಾವುದೇ ಒಂದು ಗುಡಿಸಲಲ್ಲಿ ಬೇಕಾದರೂ ಹೋಗಿ ಊಟ ಮಾಡ್ತಾಯಿದ್ರು. ಏನನ್ನು ಕೊಟ್ಟರೂ ಊಟ ಮಾಡ್ತಾಯಿದ್ರು, ಯಾಕೆಂದರೆ ಅನ್ನವನ್ನು ದೇವರು ಅಂತ ಭಾವಿಸಿದ್ದವರವರು. ಆದರೆ ರಾಜ್ಕುಮಾರ್ ಅವರ ಮನೆಯಲ್ಲಿ ಎಲ್ಲರೂ ತಿಂಡಿ ತೀರ್ಥ ಊಟ ಉಪಚಾರವನ್ನು ಸ್ವೀಕಾರ ಮಾಡ್ತಾಯಿದ್ರ? ಖಂಡಿತವಾಗಿಯೂ ಇಲ್ಲ. ನೋಡಿ, ರಾಜ್ಕುಮಾರ್ ಅವರಲ್ಲಿ ಪ್ರತಿಭೆ ಇತ್ತು, ಅವರ ಕಾಲ್ ಶೀಟ್ ಬೇಕು, ಅವರನ್ನು ಬಳಸ್ಕೊಂಡು ನಾವು ಚಿತ್ರಗಳನ್ನು ಮಾಡಬೇಕು, ನಾವು ನಿರ್ದೇಶನ ಮಾಡಬೇಕು, ಅದರಿಂದ ನಮಗೆ ಹಣ ಆದಾಯ ಬರಬೇಕು, ಇದೆಲ್ಲವೂ ನಿರ್ಮಾಪಕ ನಿರ್ದೇಶಕರು ತಂತ್ರಜ್ಞರಲ್ಲಿ ಇತ್ತು. ಅದಕ್ಕಾಗಿ ರಾಜ್ಕುಮಾರ್ ಅವರ ಒಡನಾಟ ಅನಿವಾರ್ಯವಾಗಿತ್ತು. ಹಾಗಂತ ಅವ್ರ ಮನೆಯಲ್ಲಿ ಊಟ ಮಾಡ್ತಾಯಿದ್ರ? ಎಷ್ಟೋ ಜನ ರಾಜ್ಕುಮಾರ್ ಅವರ ಮನೆಯಲ್ಲಿ ಒಂದು ಲೋಟ ನೀರನ್ನು ಸಹ ಕುಡಿತಾ ಇರಲಿಲ್ಲ. ರಾಜ್ಕುಮಾರ್ ಅವರದ್ದು ದೊಡ್ಡ ಮನಸ್ಸು, ಅವರು ಆ ಬಗ್ಗೆ ಏನೂ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆದರೆ ಒಬ್ಬ ಗೃಹಿಣಿ, ಆ ಮನೆಯ ಯಜಮಾನಿ ಪ್ರೀತಿಯಿಂದ ಅಡುಗೆಯನ್ನು ಮಾಡಿರ್ತಾರೆ, ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡ್ತಾರೆ, ಅದು ಆ ಮನೆಯ ಸಂಸ್ಕೃತಿ. ಹಾಗೆ ಮಾಡಿದಾಗ ಒಂದು ಸಾರಿ ಎರಡು ಸಾರಿ ನಮಗೆ ಹಸಿವಿಲ್ಲ, ನಮಗೆ ಬೇಡ ಅಂತ ಹೇಳ್ಬೋದು. ಆದರೆ ಪದೇ ಪದೇ ಕೆಲವು ವ್ಯಕ್ತಿಗಳು ಅದನ್ನ ನಿರಾಕರಣೆ ಮಾಡಿದಾಗ ಅವರಿಗೆ ಅನಿಸುತ್ತಲ್ವ, ಇವರು ನಮ್ಮ ಮನೆಯಲ್ಲಿ ಏನನ್ನೂ ಸ್ವೀಕಾರ ಮಾಡೋದಿಲ್ಲ ಅಂತ. ನಮ್ಮ ಮನೆಯ ಊಟೋಪಚಾರಗಳೇ ಬೇಡ ಅಂದಮೇಲೆ ನಿಮ್ಮ ಸಹವಾಸ ನಮಗೆ ಯಾಕೆ ಬೇಕು ಅನ್ನುವ ದೃಷ್ಟಿಯಿಂದ ಅವರು ಎಷ್ಟೋ ಜನರ ಜೊತೆ ಸಂಪರ್ಕಗಳನ್ನು ಕಳ್ಕೊಂಡ್ರು. ಇದು ವಾಸ್ತವವಾದ ಸತ್ಯ. ಅನೇಕರು ಕೇಳ್ತಾರೆ, ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವ್ರು ಯಾಕೆ ಅಭಿನಯಿಸಲಿಲ್ಲ, ಇವ್ರು ಯಾಕೆ ಅಭಿನಯಿಸಲಿಲ್ಲ, ಆ ಸಂಗೀತ ನಿರ್ದೇಶಕರು ಯಾಕೆ ಕೆಲಸ ಮಾಡಲಿಲ್ಲ, ಈ ನಿರ್ದೇಶಕರನ್ನು ಯಾಕೆ ದೂರ ಇಟ್ಟರು. ಆಯಾ ಸಂಗೀತ ನಿರ್ದೇಶಕರು, ತಂತ್ರಜ್ಞರು, ಕಲಾವಿದರು ಇವರೆಲ್ಲ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದರಿಂದನೂ ಇದಾಗಿರಬಹುದು. ಜೊತೆಯಲ್ಲಿ ಈ ರೀತಿಯ ನಡವಳಿಕೆ ಕೂಡ ಕೆಲವು ಸಾರಿ ಕಾರಣವಾಗಿರುತ್ತೆ. ಇದನ್ನು ಪಾರ್ವತಮ್ಮನವರು ತಪ್ಪು ಅಂತ ನಾನು ಖಂಡಿತವಾಗಿಯೂ ಹೇಳೋದಿಲ್ಲ. ಯಾಕೆಂದರೆ ಒಬ್ಬ ಮಹಿಳೆಯಾಗಿ, ಒಬ್ಬ ಗೃಹಿಣಿಯಾಗಿ ಅವರು ತೆಗೆದುಕೊಂಡ ನಿರ್ಧಾರ ಅದು ಸರಿಯಾಗಿದೆ. ನಮ್ಮದೇ ವಾಹಿನಿಯಲ್ಲಿ ನಮ್ಮ ಮಿತ್ರರಾದ ಎನ್.ಎಸ್. ಶ್ರೀಧರ್ ಮೂರ್ತಿಯವರು ಕಲಾವಿದ ಮಂಜುಳಾ ಅವರನ್ನು ಕುರಿತಂತೆ ಒಂದು ಸರಣಿಯನ್ನು ಮಾಡ್ತಾ ಇದ್ದಾರೆ. ಅದರ ಆರಂಭದಲ್ಲೇ ಅವರು ಒಂದು ಮಾತನ್ನು ಹೇಳ್ತಾರೆ. ಮಂಜುಳಾ ಅವರು ಅನೇಕ ಪತ್ರಕರ್ತರಿಗೆ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತಾ ಇದ್ದರು, ಅದು ಅವ್ರ ಸ್ವಭಾವ. ಏನಾದರೂ ಪತ್ರಕರ್ತರು ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳಿದಾಗ ಆ ರೀತಿಯ ಉತ್ತರ ಕೊಡೋದು ಸಹಜವೇ. ಹಾಗೆ ಮಾಡಿದ್ರಿಂದಾಗಿ ಅವರನ್ನು ಕುರಿತಂತೆ ಪತ್ರಿಕೆಗಳಲ್ಲಿ ತಪ್ಪು ಅಭಿಪ್ರಾಯ ಮೂಡುವಂಥ ಲೇಖನಗಳು ಪ್ರಕಟವಾಗ್ತಾ ಇತ್ತು. ಅದನ್ನೇ ಜನ ನಿಜ ಅಂತ ತಿಳಿದುಕೊಳ್ಳುವಂಥ ಅಪಾಯ ಇತ್ತು. ಅದೇ ಮುಂದೆ ಇತಿಹಾಸವಾಗುವಂಥ ಒಂದು ಅಪಾಯವೂ ಏರ್ಪಟ್ಟಿದೆ. ಅದನ್ನೆಲ್ಲ ಸರಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸರಣಿಯನ್ನು ಮಾಡ್ತಾ ಇದ್ದೀವಿ ಅಂತ ಅವರು ಹೇಳಿಕೊಂಡ್ರು. ಇದೇ ರೀತಿಯ ಒಂದು ವಿಚಾರ ಪಾರ್ವತಮ್ಮನವರ ವಿಚಾರದಲ್ಲಿ ಕೂಡ ನಡೆದಿದೆ. ಅವರು ಸಹ ಎಷ್ಟೋ ಸಾರಿ ನಿಷ್ಠುರವಾಗಿ ನಡ್ಕೋಬೇಕಾಗ್ತಿತ್ತು. ಹಾಗೆ ನಿಷ್ಠುರವಾಗಿ ನಡ್ಕೊಂಡಿದ್ದರಿಂದಾಗಿ ಅವರ ಬಗ್ಗೆ ತಪ್ಪು ಅಭಿಪ್ರಾಯ ಬರುವ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿಗಳು ಪ್ರಕಟವಾಗ್ತಾ ಇದ್ವು. ಅದನ್ನೇ ಜನ ಇತಿಹಾಸ ಅಂತ ತಿಳ್ಕೊಂಡು ಎಷ್ಟೋ ಜನ ಅವರೊಬ್ಬ ವಿಲನ್ ಅನ್ನೋ ರೀತಿಯಲ್ಲಿ ಚಿತ್ರಿಸಿರೋದನ್ನು ನಾವು ನೋಡಿದ್ದೀವಿ. ಇನ್ನು ನಾನು ಆಗಲೇ ಹೇಳಿದ ಹಾಗೆ 16 ವರ್ಷಗಳಾದ ಮೇಲೂ ರಾಜ್ಕುಮಾರ್ ಅವರ ವರ್ಚಸ್ಸು ವೃದ್ಧಿಯಾಗ್ತಾ ಇದೆ ಅಂದರೆ ಆ ವ್ಯಕ್ತಿತ್ವ ಅದಿನ್ನೆಂಥ ಪವಿತ್ರವಾದದ್ದು ಅನ್ನೋದು ನಮಗೆ ಅರಿವಾಗುತ್ತೆ. ನೋಡಿ, ರಾಜ್ಕುಮಾರ್ ಅವರ ಕುರಿತಂತೆ ನಮ್ಮ ಎಡಕಲ್ಲುಗುಡ್ಡ ಚಂದ್ರಶೇಖರ್ ಅವರು, ಸುಂದರ್ರಾಜ್ ಅವರು, ಅವರಂಥ ಪೋಷಕ ಕಲಾವಿದರು ಕೂಡ ಹೇಳಿದ್ದಾರೆ ನಮ್ಮನ್ನು ತಮ್ಮನ ರೀತಿಯಲ್ಲಿ ನೋಡ್ಕೋತಾ ಇದ್ರು ಅಂತ. ಒಂದು ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರ ತಮ್ಮನ ಪಾತ್ರದಲ್ಲಿ, ಮಿತ್ರನ ಪಾತ್ರದಲ್ಲಿ ಅಭಿನಯಿಸಿದಂಥ ಶ್ರೀನಾಥ್, ರಮೇಶ್, ಗಂಗಾಧರ್, ರಾಜೇಶ್ ಇವರು ಕೂಡ ಅಂಥದ್ದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅವರ ನಂತರದ ತಲೆಮಾರಿನ ಕಲಾವಿದರು ನಮ್ಮ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ನಾಗ್, ಅನಂತ್ನಾಗ್ ಇವರ ಅಭಿಪ್ರಾಯ ಕೂಡ ಅದೇನೆ. ಇನ್ನು ನೀವು ನಾಯಕಿಯರ ವಿಚಾರಕ್ಕೆ ಬಂದರೆ ಪಂಡ್ರೀಬಾಯಿ ಅವರಿಂದ ಹಿಡಿದು ಮಾಧವಿಯವರವರೆಗೆ ಎಲ್ಲರೂ ಅದೇ ಅಭಿಪ್ರಾಯವನ್ನು ಹೇಳಿದ್ದಾರೆ. ಕೆಲವು ಪೋಷಕ ಕಲಾವಿದೆಯರು ರಾಜ್ಕುಮಾರ್ ಅವರ ಬಗೆಗೆ ಆಡಿರುವ ಮಾತುಗಳು, ಅವರು ಮೆಲುಕು ಹಾಕಿರುವಂಥ ಘಟನೆಗಳು ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿದೆ. ನೋಡಿ, ಗುಬ್ಬಿ ವೀರಣ್ಣನವರ ಮಗಳು ಜೀವಿ ಲತಾ ದೇವಿಯವರು ರಾಜ್ಕುಮಾರ್ ಅವರ ಜೊತೆ ಎಮ್ಮೆ ತಮ್ಮಣ್ಣ ಚಿತ್ರದಲ್ಲಿ ಒಬ್ಬ ನಾಯಕಿಯಾಗಿ ಅಭಿನಯಿಸಿರುವಂಥವರು. ಅವರು ಒಂದು ಸಂದರ್ಶನದಲ್ಲಿ ತಮ್ಮ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಅದನ್ನು ರಾಜ್ ಸಮಗ್ರ ಚರಿತ್ರೆ ಪುಸ್ತಕದಲ್ಲಿ ದೊಡ್ಡ ಹುಲ್ಲೂರು ರುಕ್ಕೋಜಿಯವರು ದಾಖಲಿಸಿದ್ದಾರೆ. ಎಮ್ಮೆ ತಮ್ಮಣ್ಣ ಚಿತ್ರದ ಶೂಟಿಂಗಿಗೂ ಮೊದಲು ಗುಬ್ಬಿ ವೀರಣ್ಣನವರು ರಾಜ್ಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಅನ್ನದಾತರು. ಹಾಗಾಗಿ ಅವ್ರನ್ನ ತಂದೆ ಅಂತಲೇ ರಾಜ್ಕುಮಾರ್ ತಿಳ್ಕೊಂಡಿದ್ರು. ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರನ್ನು ಗುಬ್ಬಿ ವೀರಣ್ಣನವರ ಕುಟುಂಬದವರೆಲ್ಲರೂ ಅಣ್ಣ ಅಂತಲೇ ಕರೀತಾಯಿದ್ರು. ರಾಜಣ್ಣ ಅಂತಲ್ಲ, ಅಣ್ಣ ಅವರು ಅಂತಲ್ಲ, ಅಣ್ಣ ಅಂತಲೇ ಕರೀತಾಯಿದ್ರು. ಎಷ್ಟೋ ಸಾರಿ ಮದ್ರಾಸಿನಲ್ಲಿ ರಾಜ್ಕುಮಾರ್ ಅವರ ಮನೆಗೆ ಗುಬ್ಬಿ ವೀರಣ್ಣನವರ ಕುಟುಂಬದ ಸದಸ್ಯರೆಲ್ಲ ಹೋದಾಗ ಆ ಮಕ್ಕಳ ಜೊತೆಯಲ್ಲಿ ರಾಜ್ಕುಮಾರ್ ಅವರು ಅಣ್ಣನ ರೀತಿಯಲ್ಲಿಯೇ ಆಟವನ್ನು ಆಡ್ತಾಯಿದ್ರು. ಮುಂದೆ ಒಂದು ದಿನ ಅಂಥ ಅಣ್ಣನ ಜೊತೆಯಲ್ಲಿ ನಾಯಕಿಯಾಗಿ ಲತಾದೇವಿಯವರು ಅಭಿನಯಿಸಬೇಕಾಗತ್ತೆ. ಮೊದಲಿಗೆ ಸಂತೋಷ ಆಗುತ್ತೆ, ಆದರೆ ಕ್ಯಾಮ್ರಾ ಎದುರಿಸುವಾಗ ಒಂದು ರೀತಿ ಭಯ ಆಗುತ್ತೆ. ಆಗ ರಾಜ್ಕುಮಾರ್ ಅವರು ಹತ್ತಿರ ಕರೆದು ಹೇಳ್ತಾರೆ, ನೀನೊಬ್ಬ ನೃತ್ಯ ಕಲಾವಿದೆ, ನೀನು ಯಾವುದಕ್ಕೂ ಹೆದರಬೇಕಾಗಿಲ್ಲ, ನನಗಿಂತ ಚೆನ್ನಾಗಿ ನೀನು ಅಭಿನಯಿಸಬಹುದು ಅಂತ ಧೈರ್ಯವನ್ನು ತುಂಬ್ತಾರೆ. ಅಷ್ಟೇ ಅಲ್ಲ, ಇಡೀ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅನೇಕ ಬಾರಿ ರಾಜ್ಕುಮಾರ್ ಅವರು ಜೀವಿ ಲತಾ ಅವರನ್ನೇ ನೆಟ್ಟ ದೃಷ್ಟಿಯಿಂದ ನೋಡ್ತಾ ಕೂತ್ಬಿಡ್ತಾ ಇದ್ರಂತೆ. ಲತಾ ಅವರಿಗೆ ಒಂದೆರಡು ಸಾರಿ ಮುಜುಗರ ಆಗುತ್ತೆ. ಆಮೇಲೆ ಕೇಳ್ತಾರೆ ಯಾಕೆ ಅಂತ. ಆಗ ರಾಜ್ಕುಮಾರ್ ಅವರು ಹೇಳ್ತಾರೆ, ನನ್ನ ತಂಗಿ ಶಾರದಮ್ಮ ನಿನ್ನ ರೀತಿಯಲ್ಲಿಯೇ ಇದ್ಲು, ಪಾಪ ಬಹಳ ಬೇಗ ಆಕೆ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೋಗಿಬಿಟ್ಲು ಅಂತ. ತಮ್ಮ ತಂಗಿಯನ್ನು ಲತಾದೇವಿಯವರಲ್ಲಿ ಕಂಡು ಅವರು ನೋವನ್ನು ಅನುಭವಿಸಿದ್ದನ್ನು ಹೃದಯ ತುಂಬಿ ಲತಾದೇವಿಯವರು ಹೇಳ್ಕೊಂಡಿದ್ದಾರೆ. ಇಂಥದ್ದೇ ಪ್ರಕರಣ ಎಷ್ಟೋ ವರ್ಷಗಳ ನಂತರ ಮರುಕಳಿಸುತ್ತೆ. ಗುರಿ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ತಂಗಿಯ ಪಾತ್ರವನ್ನು ಮಾಡಿದ್ದು ತಾರಾ ಅವರು. ಅಲ್ಲಿ ಕೂಡ ಅಷ್ಟೇ, ತಾರಾ ಅವರ ಮುಗ್ಧತೆಯನ್ನು ನೋಡಿ ರಾಜ್ಕುಮಾರ್ ಅವರು ಎಷ್ಟೋ ಸಲ ಹೇಳಿದ್ದಿದೆಯಂತೆ, ಈಕೆಯನ್ನು ನೋಡಿದ್ರೆ ನನ್ನ ತಂಗಿ ಶಾರದಮ್ಮನ ನೆನಪಾಗುತ್ತೆ ಅಂತ. ಹಾಗೆ ಚಿತ್ರರಂಗದ, ನಾಟಕರಂಗದ ಅನೇಕ ಹಿರಿಯ ಕಲಾವಿದರಲ್ಲಿ ತಮ್ಮ ತಂದೆಯನ್ನು ಅವರು ಕಾಣ್ತಾ ಇದ್ದರು. ಕಿರಿಯ ಕಲಾವಿದೆಯರಲ್ಲಿ, ಕಲಾವಿದರಲ್ಲಿ ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯರನ್ನು ಕಾಣ್ತಾ ಇದ್ದರು. ತಮ್ಮ ಕಸ್ತೂರಿ ನಿವಾಸ, ಬಂಗಾರದ ಪಂಜರ, ಪ್ರತಿಧ್ವನಿ, ರಾಜ ನನ್ನ ರಾಜ ಈ ಎಲ್ಲ ಚಿತ್ರಗಳ ಚಿತ್ರೀಕರಣದ ಸಂದರ್ಭದಲ್ಲಿ ಆರತಿ ಅವರು ಕೂಡ ಹೇಳಿದ್ದಾರೆ, ರಾಜ್ಕುಮಾರ್ ಅವರು ಒಡ ಹುಟ್ಟಿದ ಸೋದರನ ಹಾಗೆ ನನ್ನ ಬೆನ್ನಿಗೆ ನಿಂತು ನನಗೆ ಒತ್ತಾಸೆಯಾಗಿ ನನ್ನ ಅಭಿನಯ ಕ್ಷೇತ್ರ ಅಭಿವೃದ್ಧಿಯಾಗೋದಕ್ಕೆ ಸಹಾಯ ಮಾಡಿದ್ರು ಅಂತ. ದಿನೇ ದಿನೇ ರಾಜ್ಕುಮಾರ್ ಅವರ ವರ್ಚಸ್ಸು ವೃದ್ಧಿಯಾಗ್ತಾ ಇರೋದಕ್ಕೆ ನಮ್ಮ ವಾಹಿನಿ ಕೂಡ ಒಂದು ಸಾಕ್ಷಿಯಾಗಿದೆ. ನೋಡಿ, 2021 ಜನವರಿ 1 ನಾವು ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು ಆರಂಭ ಮಾಡಿದ್ದು. ಆ ಸಂದರ್ಭಕ್ಕೆ ನಮ್ಮ ವೀಕ್ಷಕರ ಸಂಖ್ಯೆ 30-32 ಸಾವಿರ ಇತ್ತು. ಒಂದು ವರ್ಷ ಕಳೆಯುವಷ್ಟರಲ್ಲಿ ನಮ್ಮ ವೀಕ್ಷಕರ ಸಂಖ್ಯೆ 1 ಲಕ್ಷವನ್ನು ದಾಟಿದೆ. ನಿರಂತರವಾಗಿ ಇಲ್ಲಿ ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು ನೋಡುವಂಥ ವೀಕ್ಷಕರಿದ್ದಾರೆ. ಸಮಾಜದಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿರುವಂಥ ಹಿರಿಯರು, ಸೆಲೆಬ್ರಿಟಿಗಳು ಅಂಥವರು ಕೂಡ ಈ ಸರಣಿಯನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಎಷ್ಟೋ ಬಾರಿ ನಮಗೆ ಕರೆ ಮಾಡಿ ಅದನ್ನು ಹೇಳಿದ್ದಾರೆ, ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಹಾಕಿದ್ದಾರೆ. ನಾವು ಯಾವುದೇ ಒಂದು ಕಾರಣಕ್ಕೆ ಬೇರೆ ಬೇರೆ ಸಂಚಿಕೆಗಳನ್ನು ಅಪ್ಲೋಡ್ ಮಾಡ್ತಾ ಸಮಯ ಅಭಾವದಿಂದಾಗಿ ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು 1-2 ದಿನ ತಡ ಮಾಡಿದರೂ ಸಹ ಈ ವೀಕ್ಷಕರು ನಮ್ಮನ್ನು ತರಾಟೆಗೆ ತಗೋತಾರೆ. ದಯವಿಟ್ಟು ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು ನಿಲ್ಲಿಸಬೇಡಿ, ನಿರಂತರವಾಗಿ ಅದನ್ನ ಪ್ರಸಾರ ಮಾಡಿ ಅಂತ. ಇವತ್ತು ರಾಜ್ಕುಮಾರ್ ಅವರ ಈ 16ನೇ ಪುಣ್ಯತಿಥಿಯ ಸಂದರ್ಭದಲ್ಲಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವತ್ತು ಮಧ್ಯಾಹ್ನ ಇನ್ನೊಂದು ಹಳೆಯ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅದು ಕಳೆದ ವರ್ಷ ಇದೇ ದಿನ ನಾವು ಪ್ರಸಾರ ಮಾಡಿದಂಥ ಸಂಚಿಕೆ. ಇಲ್ಲಿಯೂ ಅಷ್ಟೇ ಕೆಲವರು ಹಳೆಯ ಸಂಚಿಕೆಯನ್ನು ನಾವು ಮತ್ತೆ ಅಪ್ಲೋಡ್ ಮಾಡಿದಾಗ ನೀವು ಮತ್ತೆ ಹೇಳಿದ್ದನ್ನೇ ಹೇಳ್ತೀರಿ ಅಂತಾರೆ. ಅವರಿಗೆ ನಾವು ಒಂದು ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ. ನೋಡಿ, ಅವತ್ತು 30,000 ವೀಕ್ಷಕರಿದ್ದರು, ಇವತ್ತಿಗೆ 1,00,000 ಆಗಿದ್ದಾರೆ. ಎಷ್ಟೋ ಜನ ಹಳೆಯ ಸಂಚಿಕೆಗಳನ್ನು ನೋಡಿಲ್ಲ. ಹೇಗೆ ನಾವು ರಾಜ್ಕುಮಾರ್ ಅವರ ಚಿತ್ರಗಳನ್ನು ಮತ್ತೆ ಮರು ಬಿಡುಗಡೆ ಆದಾಗ ನೋಡಿ ಸಂತೋಷ ಪಡ್ತೀವೋ ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರ ಕುರಿತಾದ ಸಂಚಿಕೆಗಳು ಸಹ ಅಷ್ಟೇ. ಸಾಂದರ್ಭಿಕವಾಗಿ ಅವುಗಳು ಪ್ರಾಮುಖ್ಯತೆಯನ್ನು ಪಡೆದಿದ್ದಾಗ ಮಾತ್ರ ನಾವು ಅದನ್ನು ಮತ್ತೆ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.